ನಮಸ್ಕಾರ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿ ಹಾಗೂ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾವು ಜೀವಿಸೋದಕ್ಕೆ ನೀರು, ಗಾಳಿ, ಆಹಾರ ಹೇಗೆ ಮುಖ್ಯವಾಗಿ ಬೇಕಾಗಿರುತ್ತದೆ, ಹಾಗೇನೆ ಜೀವನ ನಡೆಸೋದಕ್ಕೆ ಹಣ ಕೂಡ ಅಷ್ಟೇ ಮುಖ್ಯವಾಗಿ ಬೇಕಾಗುತ್ತದೆ. ಈ ಹಣ ಇಲ್ಲದೆ ನಾವು ಜೀವನವನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯವಾಗೋದಿಲ್ಲ. ಹಣ ಅನ್ನೋದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂತಹ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಒಬ್ಬ ಮನುಷ್ಯನಿಗೆ ಒಂದು ಅವಿಭಾಜ್ಯ ಅಂಗವಾಗಿ ಈ ಹಣ ಒಂದು ಹೆಚ್ಚಿನವಾದಂತಹ ಪ್ರಾಧಾನ್ಯತೆಯನ್ನು ನೀಡುವಂತಹ ಒಂದು ಮಟ್ಟಕ್ಕೆ ಈ ದಿನಮಾನಗಳಲ್ಲಿ ಹಣ ಅನ್ನೋದು ಪ್ರಾಮುಖ್ಯವನ್ನು ಹೊಂದಿದೆ. ಹಾಗಾಗಿ ಈ ಹಣವನ್ನು ನಾವು ಸಂಪಾದನೆ ಮಾಡುವಂತಹ ವಿಧಾನಗಳಲ್ಲಿ ಎಷ್ಟೋ ಜನ ಬಹಳ ಕಷ್ಟಪಟ್ಟು ಪ್ರತಿನಿತ್ಯ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇರ್ತಾರೆ. ಈ ಹಣದ ಸಂಪಾದನೆಯನ್ನು ಮಾಡುವಾಗ ಕೆಲವೊಮ್ಮೆ ವಿಫಲತೆಯನ್ನು ಕೂಡ ಕಾಣ್ತಾ ಇರ್ತಾರೆ. ಹಣ ಸಂಪಾದನೆ ಮಾಡೋಕ್ಕೋಗಿ ಮಾಡೋಕ್ಕಾಗ್ದಲ್ಲೇ ತಾವು ಅಂದ್ಕೊಂಡಂತಹ ರೀತಿಯಾಗಿ ಹಣ ಸಂಪಾದನೆ ಮಾಡದೆ ನೋವುಗಳನ್ನು ಅನುಭವಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ತಮ್ಮ ಒಂದು ಮನೆಯಲ್ಲಿ ಇರುವಂತಹ ಕಷ್ಟಗಳಿಗೆ, ಪ್ರತಿನಿತ್ಯ ಜೀವನ ನಡೆಸೋಕ್ಕೆ ಅವಶ್ಯಕತೆ ಇರುವಂತಹ ವಸ್ತುಗಳ ಜೊತೆಗೆ, ಮನೆಯನ್ನು ನಡೆಸುವಂತಹ ಅಗತ್ಯವಿರುವಂತಹ ವಸ್ತುಗಳ ಜೊತೆಗೆ, ಅದರ ಜೊತೆಗೆ ಅಗತ್ಯಕ್ಕೆ ಪೂರ್ಣವಾಗುವಂತಹ ಒಂದು ಎಲ್ಲ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅಂದರೆ ಹಣ ಮುಖ್ಯವಾಗಿ ಬೇಕಾಗಿರುತ್ತದೆ. ಒಬ್ಬ ಮನುಷ್ಯ ಬಾಲ್ಯ ವ್ಯವಸ್ಥೆಯಿಂದ ಜವಾಬ್ದಾರಿಯುತ ಮನುಷ್ಯನಾಗಿ ಬೆಳೆಯುವವರೆಗೂ ಅವನಿಗೆ ಒಂದು ಹಣದ ಮೌಲ್ಯ ತಿಳಿದಿರಬೇಕು. ಹಾಗಾಗಿ ಅವನು ಬೆಳೆಯುವಂತಹ ಚಿಕ್ಕ ಮಗುವಿನಿಂದ ದೊಡ್ಡವನಾಗುವವರೆಗೂ ಹಣ ಇಲ್ಲದೆ ಅವನ ಖರ್ಚು ವೆಚ್ಚವನ್ನು ನೋಡಿಕೊಳ್ಳದೆ ತಂದೆ ತಾಯಿಗಳು ಕೂಡ ಸಾಕೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ರೀತಿಯಾದಂತಹ ವಿಧಾನ ಇರುವಂತಹ ಸಮಯದಲ್ಲಿ, ಹಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುವಂತಹ ಸಮಯದಲ್ಲಿ ಈ ಒಂದು ಸಮಸ್ಯೆಯನ್ನ ಕಾಡ್ತಾ ಇರುತ್ತದೆ. ಪ್ರತಿಯೊಬ್ಬರಿಗೂ ಆರ್ಥಿಕವಾದಂತಹ ಸಮಸ್ಯೆ, ಹಣ ಸಂಪಾದನೆ ಮಾಡಬೇಕು ಅಂತ ಬಹಳ ಆಸೆ ಪಡ್ತಿರ್ತಾರೆ, ಆದರೆ ಹಣ ಸಂಪಾದನೆ ತಾವು ಅನ್ಕೊಂಡಂತಹ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರುತ್ತೆ. ಈ ಹಣ ಅನ್ನೋದು ಅಷ್ಟು ಜೀವನ ಒಂದು ವ್ಯಕ್ತಿಯ ಜೀವನದಲ್ಲಿ ಪ್ರಭಾವವನ್ನು ಹೊಂದಿರುತ್ತದೆ. ಹಾಗಾಗಿ ಈ ಒಂದು ಸಮಸ್ಯೆಗಳಿಂದ ಹೊರಬರಬೇಕು ಅಂದರೆ ಈ ಒಂದು ಪರಿಹಾರವನ್ನು ನೀವು ಪ್ರತ್ಯೇಕವಾಗಿ ಮಾಡಿಕೊಳ್ಳೋದ್ರಿಂದ ಸೋಮವಾರದ ದಿನದಂದು ನಿಮಗಿರುವಂತಹ ಕಷ್ಟಗಳೆಲ್ಲ ಕ್ರಮೇಣವಾಗಿ ಕಡಿಮೆ ಆಗುತ್ತದೆ. ಅದು ಹೇಗೆ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಈಗ ತಿಳಿಯೋಣ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವುದಂತೆ ಈ ಚಂದನ ಹಾಗೂ ಗಂಧ, ಶ್ರೀಗಂಧ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತದೆ. ಈ ಒಂದು ಚಂದನ ಹಾಗೂ ಒಂದು ಶ್ರೀಗಂಧವನ್ನು ಒಂದು ದೈವತ್ವವಿರುವಂತಹ ಒಂದು ಸುಗಂಧ ಭರಿತವಾದಂತಹ ಗಿಡ, ಈ ಒಂದು ದೈವತ್ವ ಪ್ರಭಾವ ಹೊಂದಿರುವಂತಹ ಶ್ರೀಗಂಧದಿಂದ ನಾವು ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಮನಸ್ಸು ಹಾಗೂ ಒಂದು ದೇಹ ಒಂದು ಪ್ರಶಾಂತವಾಗಿ ಇರುವಂತಹ ಒಂದು ಸುವಾಸನೆ ಭರಿತವಾದಂತಹ ಪ್ರಭಾವ ಹೊಂದಿರುವಂತಹ ಗಿಡಮೂಲಿಕೆ ಇರುವಂತಹ ಒಂದು ಶ್ರೀಗಂಧವನ್ನ, ಆ ಒಂದು ಪರಿಹಾರವನ್ನ ಶ್ರೀಗಂಧದಿಂದ ಹೇಗೆ ಮಾಡಬೇಕು ಅನ್ನೋದಾದ್ರೆ, ಸೋಮವಾರದ ದಿನ ಪ್ರಾತಃ ಕಾಲದಲ್ಲಿ ಎದ್ದು ಒಂದು ಸೂರ್ಯೋದಯಕ್ಕೂ ಮುಂಚೆ ಸ್ನಾನವನ್ನ ಮಾಡ್ಕೊಳ್ಬೇಕು. ಸ್ನಾನ ಮಾಡುವಂತಹ ನೀರಿಗೆ ನೀವು ಸ್ವಯಂ ಒಂದು ಗಂಧದ ಒಂದು ಇದರಿಂದ ತೇಯಿಕೊಂಡಂತಹ ಒಂದು ಗಂಧವನ್ನ ನೀವು ಸ್ನಾನ ಮಾಡುವಂತಹ ನೀರಿಗೆ ಶ್ರೀಗಂಧವನ್ನು ಹಾಕ್ಕೊಂಡು ನೀವು ಸ್ನಾನವನ್ನು ಮಾಡಿದ ನಂತರ ಪ್ರತಿನಿತ್ಯ ನೀವು ಪೂಜೆ ಮಾಡುವ ರೀತಿಯಾಗಿ ದೇವರ ಮನೆಯನ್ನು ಶುಭ್ರಗೊಳಿಸಿಕೊಂಡು ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡುವಂತಹ ಸಮಯದಲ್ಲಿ ಈ ಒಂದು ಗಂಧದ ಬೊಟ್ಟುಗಳನ್ನು ನಿಮ್ಮ ಇಷ್ಟ ದೈವಕ್ಕೆ ಹಾಗೂ ಲಕ್ಷ್ಮೀನಾರಾಯಣರ ಒಂದು ಫೋಟೋಗೆ ಹಾಗೂ ಶಿವನ ಫೋಟೋಗೆ, ವಿಗ್ರಹಕ್ಕೆ ಯಾವುದಾದ್ರೂ ಆಗಲಿ, ವಿಗ್ರಹ ಅಥವಾ ಫೋಟೋಗಾಗಲಿ, ಒಂದು ಗಂಧದ ಬೊಟ್ಟುಗಳನ್ನು ಇಟ್ಟು, ಒಂದು ಚಂದನವನ್ನು ಇಟ್ಟು ಹಾಗೂ ಹೂವುಗಳನ್ನು ಹಾಗೂ ತುಳಸಿ ಪತ್ರೆಗಳನ್ನು ಪ್ರಮುಖವಾಗಿ ತುಳಸಿ ಪತ್ರೆಯನ್ನು ಹಾಗೂ ಲಕ್ಷ್ಮೀನಾರಾಯಣರಿಗೆ ಸಮರ್ಪಣೆ ಮಾಡಿ ಒಂದು ಧೂಪ ದೀಪಗಳನ್ನು ಬೆಳಗಿಸಿ ದೀಪದ ಆರಾಧನೆಯನ್ನು ಮಾಡಿ ಒಂದು ಧೂಪವನ್ನು ಬೆಳಗಿ ನೀವು ಪ್ರತಿನಿತ್ಯ ಪೂಜೆ ಮಾಡುವಂತೆ ಪೂಜೆ ಮಾಡಿ ಒಂದು ಬೆಲ್ಲವನ್ನು ನೀವು ನೈವೇದ್ಯವಾಗಿ ಇಡಬೇಕು. ಈ ವಿಧವಾಗಿ ಬೆಲ್ಲವನ್ನು ನೈವೇದ್ಯವಾಗಿ ಇಟ್ಟ ನಂತರ ಈ ರೀತಿಯಾಗಿ ನೀವು ಪೂಜೆ ಮಾಡ್ಕೊಳ್ತೀರ ಅಲ್ವಾ, ಲಕ್ಷ್ಮೀನಾರಾಯಣ ಸ್ವಾಮಿಗೆ ಆ ಒಂದು ತುಳಸಿ ದಳವನ್ನು, ಸ್ವಲ್ಪ ಪ್ರಮಾಣದ ತುಳಸಿ ದಳವನ್ನು ತೆಗೆದುಕೊಂಡು ಆ ಒಂದು ತುಳಸಿ ದಳವನ್ನು ಒಂದು ನೀವು ಹಣ ಇಡುವಂತಹ ಬೀರುವಿನಲ್ಲಿ, ಆ ಬೀರುವಿನ ಮೇಲೆ ಓಂ ಅಂತ ಅಥವಾ ಸ್ವಸ್ತಿಕ್ ಅಂತ ಗುರುತನ್ನು ನೀವು ಆ ಒಂದು ಬೀರುವಿನ ಮೇಲೆ ಗಂಧದಿಂದ ಬರೆದುಕೊಂಡು ಆ ತುಳಸಿ ದಳವನ್ನು ನೀವು ಹಣವಿಡುವಂತಹ ಲಾಕರ್ ಒಳಗೆ
ಅಂದರೆ ಲಾಕರ್ ಒಳಗೆ ಆ ಒಂದು ತುಳಸಿ ದಳವನ್ನು ಇಟ್ಕೊಂಡು ನೀವು ನೋಡಿ ಅದ್ಭುತವಾದಂತಹ ಒಂದು ಶುಭ ಫಲಿತಾಂಶಗಳನ್ನು ನೋಡ್ತೀರ. ಈ ಒಂದು ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀನಾರಾಯಣರ ಒಂದು ಸಂಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತವಾಗುತ್ತದೆ, ಶಿವನ ಒಂದು ಸಂಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತವಾಗುತ್ತದೆ. ಶ್ರೀ ಸಿಗಂಧೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷ್ಯರು ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪ್ರಖ್ಯಾತ ವಶೀಕರಣ ಮಾಂತ್ರಿಕರು, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿಯ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತಿ ಸೊಸೆಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆಗಳೇ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಹಿಂದೆ ಕರೆ ಮಾಡಿ ಪಂಡಿತ್ ರಾಮಕೃಷ್ಣ ಆಚಾರ್ಯರು, ದೂರವಾಣಿಯ ಸಂಖ್ಯೆ 9972924263. ಹಾಗಾಗಿ ಈ ಪರಿಹಾರದಿಂದ ಲಕ್ಷ್ಮೀದೇವಿ ಸ್ವಯಂ ನಿಮ್ಮ ಮನೆಗೆ ಒಂದು ಹೆಜ್ಜೆ ಹಿಡಿದು ಪ್ರವೇಶ ಮಾಡ್ತಾಳೆ. ಆ ಲಕ್ಷ್ಮೀದೇವಿ ಪ್ರವೇಶವಾದ ನಂತರ ನಿಮ್ಮ ಮನೆಯಲ್ಲಿ ಯಾವ ರೀತಿಯಂತಹ ಕಷ್ಟಗಳಿದ್ರೂ ಕೂಡ, ಅನಾರೋಗ್ಯ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತದೆ. ಹಾಗಾಗಿ ಈ ರೀತಿಯಂತಹ ಪರಿಹಾರವನ್ನ ಮಾಡ್ಕೊಳ್ಳಿ, ಕ್ರಮೇಣವಾಗಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯನ್ನ ಪಡೆಯಿರಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.